ಆದ್ರೆ ಯಾವ ರೀತಿ ಅದನ್ನ ಆ ಕೊಟ್ಟುವ ವ್ಯಕ್ತಿ ಹತ್ರ ಕೊಡ್ತಾರೋ ಆ ಕೊಟ್ಟಾಗ ಆ ವ್ಯಕ್ತಿ ಕಾಡು ಕಲ್ಲನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ ಒಂದು ಶಿಲೆಯಾಗಿ ಉಪಯೋಗವಾಗುವ ರೀತಿಯಲ್ಲಿ ಮಾಡ್ತಾನೆ. ಸೊ ಇವತ್ತು ನಾವು ಗಮನಿಸಿಕೊಳ್ಳಬೇಕಾದಂತ ಒಂದು ಸಂತೋಷ ಮತ್ತು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಎರಡು ತಾಯಂದಿರಿಗೆ ನಾನೊಂದು ಕಲ್ಲಾಗಿದ್ದೆ, ಎರಡು ತಾಯಂದಿರಿಗೆ ನಾನೊಂದು ಕಲ್ಲಾಗಿದ್ದೆ. ಆ ಕಾಡು ಕಲ್ಲಾಗಿರುವಂತ ನನ್ನನ್ನ ಕೇವಲ ಒಂದು ರಾತ್ರಿಯಲ್ಲಿ ನಾನು ಓದಿ ಮುಗಿಸಿದೆ. ಆ ಒಂದೊಂದು ವಾಕ್ಯಗಳು ಒಬ್ಬೊಬ್ಬ ಮನುಷ್ಯ ಕಲ್ಲಾದಂತ ನನ್ನನ್ನ ಶಿಲೆಯಾಗಿ ಮಾರ್ಪಡಲಿಕ್ಕೆ ಪ್ರಾರಂಭವಾಯಿತು. ಇವತ್ತು ನಾನು ಇವತ್ತು ಸೇವಕನಾಗಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಅದು ನನ್ನ ಜ್ಞಾನವಾಗಲಿ ಅಥವಾ ನನ್ನ ಬುದ್ಧಿಯಾಗಲಿ ನನ್ನ ವಿವೇಕವಾಗಿ ಅಲ್ಲ, ಪ್ರಿಯರೇ, ನನ್ನ ಎರಡು ತಾಯಿಯಂದಿರ ವಾಕ್ಯದ ಗೋಡಾತ್ರನ ರಹಸ್ಯವನ್ನು ನನಗೆ ಪ್ರಕಟಿಸಿ ಎಚ್ಚರಿಸಿದ್ರಿಂದ ಇವತ್ತು ನಾನು ಸೇವಕನಾಗಿ ನಿಂತಿದ್ದೇನೆ. ಆಮೆನ್, ಆಮೆನ್. ಆದ್ರೆ ಅವರನ್ನ ಎಷ್ಟು ಹೊಗಳಿದ್ರು ಅದಕ್ಕೆ ಮಾತುಗಳು ಬರಲ್ಲ, ಅರ್ಥಗಳಿರಲ್ಲ ಆ ತಾಯಂದಿರನ್ನ ಹೊಗಳೋದಕ್ಕೆ ನನಗೆ. ಯಾಕಂತೇಳಿದ್ರೆ ಪರಿಮಳ ಮನೆಗಿಂತ ತೇಜಶಮ ಕೊಡುವಂತ ಒಂದೊಂದು ಪ್ರೀತಿಯ ಏಟುಗಳು ಏನು ಅಂತ ಹೇಳಿದ್ರೆ ಆ ರೀತಿಯಾಗಿ ಅವ್ರ ಜೊತೆ ಬೇರೆ ಯಾರಾದ್ರೂ ನೀವು ಯಾರಾದ್ರೂ ಮಾತಾಡ್ತಾ ಇದ್ರು ಇಲ್ಲೋ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ ನನಗೆ. ಆದ್ರೆ ಅದು ನನಗೆ ಮಾತಾಡಿಸ್ತಿರ್ ಬೈತಾರನ್ನ ಸಂಘದಿಂದ ನಾನು ಫೋನ್ ಮಾಡ್ತಾ ಇದ್ದೆ ಅವರಿಗೆ. ಆದ್ರೆ ಪ್ರಿಯರೇ, ನಾವು ಗಮನಿಸಿಕೊಳ್ಳಬೇಕು ಕ್ರಿಸ್ತ ಯೇಸುವಿನಲ್ಲಿರುವಂತ ನಾವುಗಳು ದೇವ ಸೇವಕರ ಒಂದು ಮಾತಿಗೆ ವಿಧಿಯರಾಗಿ ನಮ್ಮನ್ನ ತಗ್ಗಿಸಿಕೊಳ್ಳುವುದಾದ್ರೆ ನಮ್ಮನ್ನ ದೇವರು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಆಮೆನ್, ಆಮೆನ್. ಆ ದಿನ ನಾನೇನಾದ್ರೂ ನನಗೆ ಬೈತಾರೆ, ಬುದ್ಧಿ ಹೇಳ್ತಾರೆ, ನನಗೆ ಬೇಡ ಅಂತ ನಾನು ಇವತ್ತು ಇದ್ದಿದ್ದಿದ್ರೆ ನಾನು ನಿಜವಾಗ್ಲು ಸೇವಕನಾಗ್ತಾ ಇರ್ಲಿಲ್ಲ, ಒಂದು ಸಭೆಯಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅವರು ಕೊಟ್ಟಂತ ಒಂದು ಅನುಭವಗಳ ಮಾತುಗಳು, ಅವರು ಕೊಟ್ಟಂತ ಒಂದು ಕೆಲವೊಂದು ಸಜೆಷನ್ಗಳು, ಅವರು ಕೊಟ್ಟಂತ ಕೆಲವೊಂದು ಬಲವಾದಂತ ವಾಕ್ಯಗಳು ಇವತ್ತು ಈ ಮಟ್ಟಕ್ಕೆ ನಮ್ಮನ್ನ ತಂದು ನಿಲ್ಲಿಸಿದೆ. ಆಮೆನ್, ಹಲ್ಲೆಲೂಯಾ. ಹಾಗಾಗಿ ನಾವು ಯಾವಾಗಲೂ ಒಬ್ಬ ಸೇವಕರನ್ನ ಎಷ್ಟು ನಾನು ಕೆಲವೊಮ್ಮೆ ದೂರ್ಕೊಂಡಿದ್ದೇನೆ, ಕೆಲವೊಮ್ಮೆ ನಾನು ದೂರ್ಕೊಂಡಿದ್ದೇನೆ, ಅದನ್ನು ಹೇಳ್ತೇನೆ. ಯಾವಾಗ್ಲೂ ಪರಿಮಳ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ತೇಜಸ್ಸಮಲತ್ರ ಮಾತಾಡಬೇಕಾದ್ರೆ ಪೆಟ್ಟುಗಳ ಮೇಲೆ ಪೆಟ್ಟುಗಳ, ಮುಟ್ಟಾಳ ನಮ್ಮ ಮಗನೇ ಅಂತೇಳಿ ನಮ್ಮನ್ನ ಬುದ್ಧಿ ಹೇಳ್ತಾರಲ್ಲ, ಅಯ್ಯೋ ಆದ್ರೂ ಸಮೇತವಾಗಿ ಅಮ್ಮ ಮಾತಾಡ್ಲಿಲ್ಲ ಅಂದ್ರೆ ಯಾಕೋ ಏನೋ ಮಾತಾಡ್ತಾ ಇಲ್ಲಲ್ಲ, ಮತ್ತೆ ಯಾಕೋ ಏನೋ ಮಾತಾಡ್ತಾ ಇಲ್ಲಲ್ಲ ಅಂತ. ಕಳೆದ ಕೆಲವು ದಿನಗಳ ಹಿಂದೆ ಕೆಲವೊಂದು ಘಟನೆಗಳು ನಮ್ಮ ಸಭೆಯಲ್ಲಿ ನಮ್ಮ ಜೀವಿತದಲ್ಲಿ ನಡೀತು. ನಡೆದಾಗ ನಾನು ಮತ್ತೆ ಅವರ ಬಳಿಗೆ ಹೋದೆ. ನಾನು ಅವರ ಬಳಿಗೆ ಹೋದ ಸುಮಾರು 6 ವರ್ಷಗಳ ಕಾಲ ನನಗೂ ಅವರಿಗೂ ಒಂದು ಕಾಂಟ್ಯಾಕ್ಟ್ ತಪ್ಪೋಯ್ತು. ಯಾಕೆ ಗೊತ್ತ, ಯಾಕೆ ತಪ್ಪೋಯ್ತು ಹೇಳಿ ನೋಡೋಣ. ಅವ್ರ ಬೆತ್ತ ಕಠಿಣವಾಗಿ ನನಗನ್ನಿಸ್ತಾ ಇತ್ತು. ಇವತ್ತು ಅದೇ ಬೆತ್ತ ಇವತ್ತು ನನ್ನ ಇಲ್ಲಿ ತಂದೆ ಅವ್ರ ಒಂದು ಮಗನ ಸ್ಥಾನದಲ್ಲಿ ನಿಲ್ಲಿಸಿದೆ. ಆದ್ರೆ ಆ ಸೋತು ಹೋದ ಸಮಯದಲ್ಲಿ ನನ್ನವರಾಗಲಿ ಅಥವಾ ಇನ್ನೊಬ್ಬರಾಗಲಿ ನನಗೆ ಸಹಾಯಕ್ಕಾಗಿ ಬರಲಿಲ್ಲ. ಆದ್ರೆ ನಾನು ಸೋತ ಸಮಯದಲ್ಲಿ ನನ್ನ ಸಹಾಯಕ್ಕೆ ಬಂದಂತ ಎರಡು ತಾಯಂದಿರು, ಎರಡು ನಿಮ್ಮ ದೇವ ದಾಸರು, ನನ್ನ ಪ್ರೀತಿಯ ತಾಯಂದಿರು. ಎಷ್ಟೋ ಜನ ಇವತ್ತು ನಮ್ಗೆ ಯಾಕೆ ಬೇಕಪ್ಪ ಅವನ ಸಹವಾಸ ಅಂತ ಬಿಟ್ಬಿಡ್ತಾರೆ, ನಮ್ಗೆ ಯಾಕೆ ಬೇಕ ಅವನ ವಿಷಯ ಅಂತ ಬಿಟ್ಬಿಡ್ತಾರೆ ಅಲ್ವಾ. ಆದ್ರೆ ನನ್ನ ತಾಯಂದಿರು ನನ್ನ ಕೈ ಬಿಡ್ಲಿಲ್ಲ. ಒಂದು ದಿವಸ ನಾವು ಬಂದು ಸಜೆಷನ್ ತಗೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗಬೇಕಾದ್ರೆ ಕೆಲವೊಂದು ವಿಷಯಗಳು ಬಂದು ನಮ್ಮ ಸಹೋದರ ಹೇಳ್ತಾ ಇದ್ರು. ಏನಂತ, ಎಷ್ಟು ಪರ್ಫೆಕ್ಟ್ ಆಗಿ ಅವ್ರು ಹೇಳ್ತಾರಲ್ವಾ, ಅಲ್ಲಿರುವಂತ ಸ್ಥಳವನ್ನ, ಅಲ್ಲಿರುವಂತ ಕಾರ್ಯವನ್ನ, ಅಲ್ಲಿ ನಡೆಯುವಂತ ಸಿಚುವೇಶನ್ ಎಷ್ಟು ಕರೆಕ್ಟ್ ಆಗಿ ಹೇಳ್ತಾರಲ್ವಾ ಅಂತ. ಆದ್ರೆ ಬೇರೆ ಕ್ರಿಸ್ತನ ವಾಕ್ಯಕ್ಕೆ ಬೋಧಕರಿಗೆ ನಾವು ವಿಧಿಯರಾಗುವುದಾದ್ರೆ ಖಂಡಿತವಾಗ್ಲು ನಾವು ಕಲ್ಲಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ಶಿಲೆಯಾಗಿ ಮಾರ್ಪಡ್ತೇವೆ. ಆಮೇಲೆ ಶಿಲೆಯಾಗಿ ನಾವು ಮಾರ್ಪಡುತ್ತೇವೆ. ಶಿಲೆಯಾಗಬೇಕು, ಶಿಲೆಯಾಗಬೇಕಂತ ಹೇಳಿದ್ರೆ ಇವತ್ತು ತಿಮೋತಿ ಪುಸ್ತಕದಲ್ಲಿ ನಾವು ನೋಡ್ತೇವೆ ಏನಂತ, ಸ್ವಂತ ಇದು ಸ್ವಂತ ಆಲೋಚನೆಗೆ ತಕ್ಕ ಬೋಧಕರನ್ನು ಹುಡುಕೊಂಡು ಹೋಗುವಂತ ಜನರು ಇವತ್ತಿದ್ದಾರೆ. ಆದ್ರೆ ಖಂಡಿಸಿ ಗದರಿಸಿ ಎಚ್ಚರಿಸುವಂತ ಸೇವಕರನ್ನ ಹುಡುಕೊಂಡು ಹೋಗೋದಿಲ್ಲ.
ಸ್ವಕಾರ್ಯಗಳನ್ನು ಬೋಧಿಸಬೇಕು, ಸ್ವಚಿಂತೆಗಳನ್ನು ಬೋಧಿಸಬೇಕು. ಆಳದಾಗೆ ನನ್ನ ಸ್ವಕಾರ್ಯಗಳಿಗೋಸ್ಕರವಾಗಿ ನನ್ನ ತಾಯಿಯಿಂದ 6 ವರ್ಷ ಬ್ರೇಕಪ್ ಆಯಿತು. ಸ್ವಕಾರ್ಯಗಳಿಗೋಸ್ಕರವಾಗಿ ಸೊ ನಂತರ ಯಾವಾಗ ಸ್ವಕಾರ್ಯದಿಂದ ದೇವರ ಕಡೆಗೆ ತಿರುಗಿಕೊಳ್ಬೇಕಂತ ಯೋಚನೆ ಬಂತು ಅವಾಗ ಪೆಟ್ಟು ಬೀಳಾಕತ್ತು. ಅಯ್ಯೋ ತೇಜಸ್ಸಮ್ಮ ಇದ್ರಲ್ವಾ, ಪರಿಮಳಮ್ಮ ಇದ್ರಲ್ವಾ, ಸಂತೈಸ್ಲಿಕ್ಕೆ ಅಂತ ಅವ್ರನ್ನ ಕೊಂಡೆ. ಮಾಡಿದ ತಕ್ಷಣ ಬಂದು ಮೊದಲೇ ಮಾತೆ ಚಾಟಿಯ ಏಟು. ಆ ಚಾಟಿಯ ಏಟಕ್ಕೆ ದೇವರ ಮಕ್ಕಳೇ ಇವತ್ತು ನಮ್ಮ ಇಲ್ಲಿವರೆಗೂ ನಡೆಸ್ತಾ ಇದ್ದಾರೆ. ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೇನೆ, ಇಂಥ ತಾಯಿಂದಿರ ಪಡೆದಂತ ನೀವೆಲ್ಲರೂ ತುಂಬಾ ಭಾಗ್ಯವಂತ, ಇಂಥ ದೇವ ಸೇವಕರನ್ನು ಪಡೆದಂತ ನೀವೆಲ್ಲ ತುಂಬಾ ಭಾಗ್ಯವಂತರು. ನಾನು ನಿಜವಾಗ್ಲೂ ನಾನು ನೆನೆಸ್ಕೊಂಡು ನಾನು ಪ್ರತಿದಿನ ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ತಾ ಇರೋದು ನಾನು ಆ ದುಃಖದಿಂದ ಹೇಳ್ತಾ ನಿಮ್ಮ ತಾಯಿಂದಿರ ಏನಾದ್ರೂ ನನಗೆ ಸಿಕ್ಕಿರೋ ಮಡಿಲರಿ ನಾನು ಚೆನ್ನಾಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆ ಪ್ರಸನ್ನತೆ ಎಲ್ಲರಿಗೂ ಸಿಗಲ್ಲ. ನಾನೆಲ್ಲೋ ನನ್ನ ಪರಿಚಯ ಅವರಿಗಿಲ್ಲ, ಅವ್ರ ಪರಿಚಯ ನನಗಿಲ್ಲ. ಯಾರೋ ಒಬ್ರು ಕೂಟಕ್ಕೆ ಕರೆದ್ರು, ಆ ಕೂಟದಲ್ಲಿ ಬಂದ್ರು, ಆ ಕೂಟದಿಂದ ಇವತ್ತು ನಾನು ಅವರ ಒಂದು ಸಂಬಂಧಿಯಾಗಿದ್ದೇನೆ. ಆದ್ರೆ ಅಷ್ಟು ಜನರ ಮಧ್ಯದಲ್ಲಿ ಯಾರು ನೆನೆಸ್ಕೊಂಡ್ರು ಬಿಟ್ಟರು ನನಗೆ ಗೊತ್ತಿಲ್ಲ. ನಾನು ಮಾತ್ರ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇನ್ನು ಚಾಟೆ ಇಟ್ಟಿದ್ರು ಇನ್ನು ನಾನು ಕೇಳಿದ್ದೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ಸಮಯ ನಾನು ಅಮ್ಮನಿಗೆ ಕೊಡ್ತೇನೆ. ಸಾಕ್ಷಿ ಕೊಡೋದಕ್ಕೆ ಸಮಯ ಕೊಟ್ಟಂತ ಅಮ್ಮಂದಿರಿಗೂ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೇನೆ. ಒಂದು ಆಮೆನ್.